ನಮಗಂತೂ ತುಂಬ ಖುಷಿ ಆಗ್ತಿದೆ. ಆದಾಯನೂ ಚೆನ್ನಾಗಿ ಇರೋದ್ರಿಂದ ಎಲ್ಲರೂ ಇದನ್ನು ಉಪಯೋಗಿಸ್ಬೋದು ಅನ್ನೋದು ನನ್ನ ಅಭಿಪ್ರಾಯ. ನಾವು ಸುಮಾರು ಒಂದು 15 ವರ್ಷದ ಹಿಂದೆ ಅಡಿಕೆ ಗಿಡ ಹಾಕಿದ್ವು. ಅಡಿಕೆ ಗಿಡಕ್ಕೆ ನಾವು ಸೀಮೆ ಗೊಬ್ಬರ ಅಂದರೆ ರಸಗೊಬ್ಬರ ಎಲ್ಲ ಕೊಡ್ತಾಯಿದ್ವು. ಮತ್ತು ನಮ್ಮ IDF ಸಂಸ್ಥೆ ಸಜೆಸ್ಟ್ ಮಾಡಿದ್ರು, ಈ ಅಮೃತ್ ಆರ್ಗ್ಯಾನಿಕ್ ಅಂತ ಇದೆ, ಬನ್ನಿ ನೋಡಿ ಒಂದ್ಸರಿ ಹಾಕಿ ಅಂತ. ಹಾಕಿ ಈಗ ನೋಡಿ, ಈ ವರ್ಷ ತುಂಬ ಚೆನ್ನಾಗಿದೆ ಬೆಳೆ. ತುಂಬ ಅಂದರೆ ಹೋದ ಸತಿ 4 ಲಕ್ಷ ಕೊಡ್ತಿದ್ದೆ 800 ಗಿಡ, ಈ ಸರಿ 8 ಲಕ್ಷಕ್ಕೆ ಕೊಟ್ಟಿದ್ದೀವಿ. ಅಂದರೆ ಒಂದು ಗಿಡಕ್ಕೆ 1,000 ಇವತ್ತು ಆದಾಯ ಬಂದಿದೆ. ಖರ್ಚೇನಿಲ್ಲ ಇದರೊಳಗೆ, ಕಳೆ ಒಂದು ಮೇಂಟೈನ್ ಮಾಡಿದ್ರೆ ಮತ್ತೆ ಇನ್ಯಾವುದೇ ಖರ್ಚು ಬಂದಿಲ್ಲ. ಈ ಗೊಬ್ಬರಕ್ಕೇನು ಕೊಟ್ಟಿದ್ವು ಅಷ್ಟು ಬಿಟ್ಟರೆ ಇನ್ಯಾವುದೇ ಖರ್ಚು ಬಂದಿಲ್ಲ. ನೀರೊಂದು ಕರೆಕ್ಟಾಗಿ ಕೊಟ್ಕೊಂಡು ಹೋಗ್ತಾಯಿದ್ದೀವಿ, 15 ದಿನಕ್ಕೆ ಒಂದ್ಸರಿ ಕೊಡ್ತಾಯಿದ್ದೀವಿ. ಬೆಳೆ ತುಂಬ ಉತ್ಕೃಷ್ಟವಾಗಿ ಬಂದಿದೆ. ಆಮೇಲೆ ಅಂಡೋಡ್ಕ ಅಂತ ಬರುತ್ತಲ್ಲ ಅದು, ಆಮೇಲೆ ಡ್ರಾಪ್ ಆಗ್ತಿರ್ತದೆ ಕಾಯಿ, ಆದ್ರದ್ದು ಯಾವುದೇ ಸಮಸ್ಯೆ ಇಲ್ಲ. ಈ ಆರ್ಗ್ಯಾನಿಕ್ ಅಮೃತ ಆರ್ಗ್ಯಾನಿಕ್ ಹಾಕಿದಾಗಿಂದ ಇಳುವರಿನಲ್ಲೂ ತುಂಬ ಆಲ್ಮೋಸ್ಟ್ 1.5 ಜಾಸ್ತಿ ಇಳುವರಿ ಬರ್ತಾ ಇದೆ. ಈ ಅಮೃತ್ ಅವರು ಕೊಟ್ಟಂಥ ಗೊಬ್ಬರ ಅರೇಕಾ ಸ್ಪೆಷಲ್ ಅಂತ, ಒಂದು ಗಿಡಕ್ಕೆ 2-3 ಕೆಜಿ ಕೊಡಿ ಅಂತ ಹೇಳಿದರು. ನಾನು 2 ಕೆಜಿ ಕೊಟ್ಟಿದ್ದೆ. ಬಯೋಕೇ ರಿಚ್ ಅಂತ ಒಂದು ಕೊಟ್ಟಿದ್ದರು, ಅಲ್ಟ್ರಾಸೆಟ್ ಇಷ್ಟನ್ನು ಕೊಟ್ಟಿದ್ರು. ಇಷ್ಟನ್ನು ಅವರು ಹೇಳಿದ ರೀತಿನೇ ಹಾಕಿದ್ದೀನಿ. ಈ ಗೊಬ್ಬರಗಳ ಜೊತೆಗೆ ಅರೇಕಾ ಗ್ರೋ ಅಂತ ಹೇಳಿ ಮೈಕ್ರೋ ನ್ಯೂಟ್ರಿಯಂಟ್ದೊಂದು ಗೊಬ್ಬರ ಕೊಟ್ಟಿದ್ದರು. ಒಂದು ಗಿಡಕ್ಕೆ 200 ಗ್ರಾಮ್ ಅಂತ ಹೇಳಿದರು, 200 ಗ್ರಾಮನ್ನು ಕೊಟ್ಟಿದ್ದೀವಿ. ಇಳುವರಿ ನಿಜವಾಗ್ಲು ಅದರಿಂದ ಹೇಳಿದ್ ನಾನು 1.5 ಜಾಸ್ತಿ ಆಗಿದೆ ಅಂತ ಹೇಳ್ಬೋದು. ತುಂಬ ತೃಪ್ತಿ ಆಯಿತು ಈ ಗೊಬ್ಬರಗಳಿಂದ. ನಾನು ಇದಕ್ಕೂ ಮೊದಲು ರಾಸಾಯನಿಕ ಗೊಬ್ಬರಗಳನ್ನ ಹಾಕ್ತಿದ್ದೆ, ಇಳುವರಿ ಕಡಿಮೆ ಮತ್ತು ನೀರಿನ ಅಗತ್ಯತೆ ಜಾಸ್ತಿ ಕೊಡಬೇಕಾಗಿತ್ತು. ಸಾವಯವ ಅತ್ಯುತ್ತಮವಾದ ಪದ್ಧತಿ, ಅದನ್ನು ಅಳವಡಿಸ್ಕೊಳ್ಳಿ ಅಂತ ನಾನು ಈ ಮೂಲಕ ನಿಮ್ಗೆ ಹೇಳ್ತೀನಿ.